ಮೂರು ಜನರಿಗೆ ಬೇಲ್ ಸಿಕ್ಕಿದೆ ಅಂದಾಕ್ಷಣನೇ ಅಷ್ಟು ಸುಲಭವಾಗಿ ದರ್ಶನ್ಗೆ ಬೇಲ್ ಸಿಗೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಹಾಗೆಯೇ ಪವಿತ್ರ ಗೌಡರ ಕತೆ ಏನು, ಈ ಮೂವರಿಗೆ ಸಿಕ್ತು ಹಾಗಾಗಿ ಅವ್ರಿಗೂ ಸಿಗಬಹುದೇನೋ ಅಂತ ನಿಮಗೆ ಅನ್ನಿಸ್ತಾ ಇರಬಹುದು. ಆದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೋಚರ ಆಗ್ತಾ ಇದೆ. ಅದು ಯಾಕೆ ಅನ್ನೋದನ್ನು ನಿಮಗೆ ವಿವರವಾಗಿ ಇವತ್ತಿನ ಚದುರಂಗದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯದ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಿರುವಂತಹ ಸುದ್ದಿಯ ನಿಮಗೆ ತೋರಿಸ್ತೀನಿ. ಮೂಡಾ ಜೊತೆಗೇ ರೀಡು ಸಂಕಷ್ಟ, ರಾಜ್ಯಪಾಲರ ಪತ್ರಕ್ಕೆ ಉತ್ತರ ಏನು, ದೆಹಲಿ ಕೇರಳ ಪಶ್ಚಿಮ ಬಂಗಾಳ ಮಾದರಿಯಲ್ಲೇ ಹೋರಾಟ, ರಾಜ್ಯಪಾಲರಿಗೆ ಸರ್ಕಾರ ಸಡ್ಡು ಹೊಡೆಯುತ್ತಾ, ಇದುವೇ ಚದುರಂಗದ ಮೊದಲ ಸ್ಟೋರಿ. ಗವರ್ನರ್ಗೆ ಡೋಂಟ್ ಕೇರ್. ನಮ್ಮ ರಾಜ್ಯಪಾಲರಿಗೂ ರಾಜ್ಯ ಸರ್ಕಾರಕ್ಕೂ ಸಂಘರ್ಷ ಜೋರಾಗಿ ಸಾಕ್ತಾ ಇದೆ. ರಾಜ್ಯಪಾಲರಿಗೆ ಯಾರೆಲ್ಲ ಬಂದು ಮುಖ್ಯಮಂತ್ರಿ ವಿರುದ್ಧ ದೂರು ಕೊಡ್ತಾ ಇದ್ದಾರೋ ಆ ದೂರುಗಳಿಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪದೇ ಪದೇ ಸರ್ಕಾರದಿಂದ ಸ್ಪಷ್ಟನೆಯನ್ನು ಕೇಳ್ತಾ ಇದ್ದಾರೆ. ರಾಜ್ಯಪಾಲರು ಈ ರೀತಿಯಾಗಿ ಸ್ಪಷ್ಟನೆ ಕೇಳ್ತಾ ಇರುವಂಥದ್ದು ಸರ್ಕಾರಕ್ಕೆ ಇಷ್ಟ ಆಗ್ತಾ ಇಲ್ಲ, ಅಥವಾ ಸರ್ಕಾರ ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಒಂದು ರೀತಿಯಂಥ ಕಿರಿಕಿರಿಯನ್ನು ಅನುಭವಿಸ್ತಾ ಇದೆ ಸರ್ಕಾರವು ಕೂಡ. ಹೀಗಾಗಿ ಸರ್ಕಾರ ಈ ಕಿರಿಕಿರಿಯ ನಡುವೆ ಗವರ್ನರ್ ವಿರುದ್ಧ ಮತ್ತೊಂದು ಸ್ವರೂಪದ ಸಂಘರ್ಷವನ್ನು ಮುಂದುವರಿಸುವಂತಹ ಪ್ಲಾನನ್ನು ಮಾಡ್ಕೊಂಡಿದೆ. ಅದು ಏನು ಎತ್ತ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ರಾಜ್ಯ ರಾಜಕಾರಣದಲ್ಲೀಗ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಅನ್ನುವಂತಹ ಸಂಘರ್ಷ ಬಹಳ ಜೋರಾಗಿ ಸಾಕ್ತಾ ಇರುವಂಥದ್ದು ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಪ್ರತಿನಿತ್ಯವೂ ಕೂಡ ಒಂದೊಂದು ವಿವರಣೆಯನ್ನು ಕೇಳಿ ರಾಜ್ಯಪಾಲರು ಪತ್ರವನ್ನು ಬರೀತಾ ಇದ್ದಾರೆ. ಸಂಪುಟ ಸಭೆ ನಿರ್ಣಯವನ್ನು ಕೂಡ ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ರಾಜ್ಯ ರಾಜಕಾರಣದಲ್ಲಿಗ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಅನ್ನೋದು ನಡೀತಾ ಇದೆ. ಪ್ರತಿನಿತ್ಯವೂ ಕೂಡ ಒಂದೊಂದು ವಿವರಣೆಯನ್ನು ಕೇಳಿ ರಾಜ್ಯಪಾಲರು ಪತ್ರದ ಮೇಲೆ ಪತ್ರವನ್ನು ಬರಿತಾ ಇದ್ದಾರೆ. ಗವರ್ನರ್ ಅವರು ಬರಿತಾ ಇರುವಂತಹ ಈ ಪತ್ರಗಳಿಗೆ ಉತ್ತರವನ್ನು ಕೊಡಲೇಬೇಕಾ ಸರ್ಕಾರ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದಿಷ್ಟು ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇದೆ. ಅಂದರೆ ಸರ್ಕಾರ ಅಂದರೆ ಸರ್ಕಾರದ ಸಚಿವರುಗಳು ಒಂದಿಷ್ಟು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಅವರ ಪ್ರಕಾರ ರಾಜ್ಯಪಾಲರ ಪತ್ರಕ್ಕೆ ಇರುವಂತಹ ಗೌರವ ಎಂಥದ್ದು, ಯಾವ ಸ್ವರೂಪದಲ್ಲಿ ಅದನ್ನು ಪರಿಗಣಿಸುತ್ತೆ ಸರ್ಕಾರ? ಯಾಕಂದರೆ ಗವರ್ನರ್ ಅಂದರೆ ಸರ್ಕಾರದ ಹೆಡ್ ಅವರು, ರಾಜ್ಯದ ಪ್ರಥಮ ಪ್ರಜೆಯವರು. ರಾಜ್ಯಪಾಲರ ಆದೇಶಾನುಸಾರನೇ ಸರ್ಕಾರದ ಎಲ್ಲವೂ ಕೂಡ ಯಾವುದೇ ನಿರ್ಧಾರ, ನೀತಿ ನಿಯಮ, ನಿರ್ಧಾರಗಳು, ಆದೇಶಗಳು ಇವೆಲ್ಲವೂ ಕೂಡ ಹೊರಡುವಂಥದ್ದು ರಾಜ್ಯಪಾಲರ ಆದೇಶಾನುಸಾರ ಅನ್ನುವಂಥದ್ರ ಮೂಲಕವಾಗಿ. ಆದರೆ ಈಗ ರಾಜ್ಯಪಾಲರ ಆದೇಶಗಳ ಪತ್ರಗಳ ಕಿಮ್ಮತ್ತು ಎಂಥದ್ದು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಗವರ್ನರ್ ಮತ್ತು ಗವರ್ನಮೆಂಟ್ ನಡುವೆ ನಡೀತಾ ಇರುವಂತಹ ಸಂಘರ್ಷದ ಸ್ವರೂಪ ಹೇಗಿದೆ ಅನ್ನೋದನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಇಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅದು ಬೇರೆ ವಿಚಾರ. ಆದರೆ ಪ್ರಾಸಿಕ್ಯೂಷನ್ ಅಲ್ಲದೇ ಬಹಳಷ್ಟು ಬೆಳವಣಿಗೆಗಳು ಇಲ್ಲಿ ಸಾಗ್ತಾ ಇದ್ದಾವೆ. ಅದರಲ್ಲೂ ಮೂಡಾ ಸೈಟ್ ಹಂಚಿಕೆಯ ಅಕ್ರಮದ ಆರೋಪ, ಇದು ಬಹಳ ಮುಖ್ಯವಾಗಿ ಸಂಘರ್ಷವನ್ನು ತಂದು ನಿಲ್ಲಿರುವಂಥ ಕೀ ಪಾಯಿಂಟ್. ಇದು ಈ ಒಂದು ಕಾರಣಕ್ಕಾಗಿಯೇ ಸರ್ಕಾರ ವರ್ಸಸ್ ರಾಜ್ಯಪಾಲ, ರಾಜಭವನ ವರ್ಸಸ್ ವಿಧಾನಸೌಧ ಅನ್ನುವಂಥ ಸಂಘರ್ಷ ಶುರುವಾಗಿದೆ. ಮೂಡಾ ಸೈಟ್ ಹಂಚಿಕೆಯ ಅಕ್ರಮ ಆರೋಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ, ಅವರ ಪತ್ನಿಯ ವಿರುದ್ಧ ಇರುವಂಥದ್ದು. ಇನ್ನು ವರುಣ ಶ್ರೀರಂಗಪಟ್ಟಣ ಕ್ಷೇತ್ರಗಳ ಅಭಿವೃದ್ಧಿಗೆ ಮೂಡಾದ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮತ್ತೊಂದು ದೂರು ರಾಜ್ಯಪಾಲರಿಗೆ ಹೋಗಿದೆ. ಆ ದೂರಿನ ಆಧಾರದ ಮೇಲೂ ಕೂಡ ಸರ್ಕಾರದ ವಿವರಣೆಯನ್ನು ಕೇಳಿದ್ದಾರೆ ಮಾನ್ಯ ರಾಜ್ಯಪಾಲರು. ಆ ಮೂಲಕ ಮುಖ್ಯ ಕಾರ್ಯದರ್ಶಿಯವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಇದಾದ ನಂತರ ಇನ್ನೂ ಒಂದು ಬಹಳ ಮುಖ್ಯವಾಗಿರುವಂಥ ಅಂಶ, ಕುಮಾರಸ್ವಾಮಿ ನಿರಾಣಿ ಜೊಲ್ಲೆ ವಿಚಾರದಲ್ಲಿ ಲೋಕಾಯುಕ್ತ ಮಾಹಿತಿ ಲೀಕ್ ಆಗಿದೆ. ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಲೋಕಾಯುಕ್ತ ಮಾಹಿತಿ ಲೀಕ್ ಆಗಿದೆ, ಜೊತೆಗೆ ನಿರಾಣಿ ಮತ್ತು ಜೊಲ್ಲೆ ವಿಚಾರದಲ್ಲಿ ಕ್ಯಾಬಿನೆಟ್ನ ನಿರ್ಧಾರಗಳು, ಇದಕ್ಕೆ ಸಂಬಂಧಪಟ್ಟಂತಹ ಅಂಶಗಳು ಇಲ್ಲಿ ಮಾಹಿತಿ ಲೀಕ್ ಆಗಿದೆ, ಅಥವಾ ಮಾಹಿತಿ ಸೋರಿಕೆ ಆಗಿರುವಂತಹ ಮಾಹಿತಿಗೂ ಸರ್ಕಾರ ಕೊಟ್ಟಿರುವಂತಹ ಮಾಹಿತಿಗೂ ಅಜಿಗಜಾಂತರ ವ್ಯತ್ಯಾಸ ಇದೆ, ಇದು ಹೆಂಗಾಯಿತು ಅನ್ನುವಂಥ ಪ್ರಶ್ನೆಗಳನ್ನು ರಾಜ್ಯಪಾಲರು ಕೇಳಿದ್ದಾರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಂದ. ಇದಲ್ಲದೇ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣದ ಸಂಬಂಧ ರೀಡು ವರದಿ, ಈ ಒಂದು ರೀಡು ವರದಿಯನ್ನು ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕೆಂಪಣ್ಣ ಆಯೋಗದ ತನಿಖೆ ಕೂಡ ನಡೆದಿದೆ. ಸರ್ಕಾರ ಆ ವರದಿಯನ್ನು ಹಾಗೇನೆ ಇಟ್ಕೊಂಡು ಕುಳಿತಿದೆ ಅನ್ನುವಂಥ ಒಂದು ಅಂಶ ಇದೆ. ರೀಡುಗೆ ಸಂಬಂಧಪಟ್ಟಂತಹ ವರದಿ, ಇದಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯನವರ ವಿರುದ್ಧ ಇರುವಂಥ ಆಪಾದನೆಗಳು, ಇದಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನು ಕೂಡ ಕೇಳಿದ್ದಾರೆ. ಇನ್ನು ಖರ್ಗೆ ನೇತೃತ್ವದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಸಿ ಎ ನಿವೇಶನ ಹಂಚಿಕೆ ಮಾಡಿರುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದ ಸಿದ್ಧಾರ್ಥ ವಿಹಾರ ಟ್ರಸ್ಟ್. ಇದರಲ್ಲಿ ಬಹಳ ಮುಖ್ಯವಾಗಿ ಸಿ ಎ ನಿವೇಶನವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ
ರಾಹುಲ್ ಖರ್ಗೆ ಅವರ ಹೆಸರಿನಲ್ಲಿ ಈ ರೀತಿಯಾದಂತಹ ಒಂದು ಟ್ರಸ್ಟ್ಗೆ ನಿವೇಶನವನ್ನು ನೀಡಲಾಗಿತ್ತು ಅಂತ ಹೇಳಿ. ಇದೇ ಕಾರಣಕ್ಕಾಗಿ ಈ ವಿಚಾರಕ್ಕೂ ಕೂಡ ಸರ್ಕಾರದಿಂದ ಅವರು ಮಾಹಿತಿಯನ್ನು ಕೇಳಿದ್ದಾರೆ, ಹೆಂಗೆ ಕೊಟ್ರಿ, ಯಾಕೆ ಕೊಟ್ರಿ ಅನ್ನೋಂಥರ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಇಲ್ಲಿ ರೀಡು ರಿಪೋರ್ಟ್ ಏನು ಅನ್ನೋಂತ ನೋಡ್ತಾ ಹೋದರೆ, ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ರೀಡು ಆರೋಪ ಕೇಳಿ ಬಂದಿತ್ತು. ಅಂದರೆ ಅರ್ಕಾವತಿಯಲ್ಲಿ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿತ್ತು ಬಿ ಡಿ ಎ ಆಲ್ರೆಡಿ, ಶಿವರಾಮ್ ಕಾರಂತ ಬಡಾವಣೆ ಮತ್ತು ಅರ್ಕಾವತಿ ಬಡಾವಣೆಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಅವರು ಸರ್ಕಾರದ ಕಡೆಯಿಂದ ಬಿ ಡಿ ಎ ಕಡೆಯಿಂದ ಜಮೀನನ್ನು ಸ್ವಾಧೀನಪಡಿಸ್ಕೊಳ್ಳಲಾಗಿತ್ತು. ಸ್ವಾಧೀನಪಡಿಸ್ಕೊಂಡಿರುವಂತಹ ಭೂಮಿಯನ್ನು ಬಿ ಡಿ ಎ ಅರ್ಕಾವತಿ ಬಡಾವಣೆಗಾಗಿ ಭೂ ಸ್ವಾಧೀನವನ್ನೇನು ಮಾಡ್ಕೊಂಡಿತ್ತಲ್ಲ, ಈ ಸ್ವಾಧೀನಪಡಿಸ್ಕೊಂಡಂತಹ ಭೂಮಿಯನ್ನು ವಿಶೇಷವಾಗಿ 2010 ಕೂಡ ಹಲವು ಪ್ರಕರಣಗಳಲ್ಲಿ ಡಿನೋಟಿಫೈ ಮಾಡಲಾಗಿತ್ತು. ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಧರ್ಮಸಿಂಗ್ ಕುಮಾರಸ್ವಾಮಿ, ನಂತರ ಬಂದಂತಹ ಯಡಿಯೂರಪ್ಪನವರಿಗೂ ಕೂಡ ಬಹಳಷ್ಟು ಡಿನೋಟಿಫಿಕೇಶನ್ ಆಯಿತು. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವರು ರೀಡೂ ಮಾಡಿದ್ರು ಅಂತೇಳಿ, ಅಂದರೆ ಡೈರೆಕ್ಟಾಗಿ ಡಿನೋಟಿಫಿಕೇಶನ್ ಮಾಡಲಿಲ್ಲ, ಬದಲಿಗೆ 541 acres ಭೂಮಿಯನ್ನು ಡಿನೋಟಿಫೈ ಮಾಡಿದಂತಹ ಭೂಮಿಗೆ ಸಂಬಂಧಪಟ್ಟಂತೆ ರೀಡೂ ಮಾಡಿದ್ರು ಅಂತ ಹೇಳಿ ಒಂದು ಹೊಸ ಟರ್ಮ್ನಲ್ಲಿ ಬಳಕೆ ಮಾಡಿಕೊಂಡಿದ್ರು, ರೀಡೂ ಅಂತೇಳಿ ಮಾಡಿದರು. ಕೋರ್ಟ್ ಸೂಚನೆಯಂತೆ ರೀಡು ಮಾಡಲಾಗಿದೆ ಅನ್ನುವಂಥ ಸಮರ್ಥನೆಯನ್ನು ಸರ್ಕಾರ ಕೊಟ್ಟಿತ್ತು. ಅಂದರೆ ಒಂದು ಕಡೆಯಲ್ಲಿ ಕೋರ್ಟ್ ಈ ಒಂದು ಬಡಾವಣೆಗೆ ಸಂಬಂಧಪಟ್ಟಂತೆ ಡಿನೋಟಿಫಿಕೇಶನ್ ಮಾಡುವಂತಹ ಅವಕಾಶಗಳನ್ನು ಮತ್ತು ಜಿ ಕೆಟಗರಿ ಸೈಟ್ಗಳ ಹಂಚಿಕೆಯ ವಿಚಾರಗಳಲ್ಲೂ ಕೂಡ ನಿರ್ದಿಷ್ಟವಾದಂಥ ಸೂಚನೆಯನ್ನು ಸರ್ಕಾರಗಳಿಗೆ ಕೊಟ್ಟಿತ್ತು. ಇದೇ ಸಂದರ್ಭದಲ್ಲಿ ರೀಡು ಮಾಡಲಾಗಿತ್ತು. ರೀಡುವನ್ನು ಮಾಡಿರುವಂಥದ್ದು 541 acres ರೀಡು ಮಾಡಿರುವಂಥದ್ದು, ಅಂದರೆ ರೀಡು ಅಂದರೆ ಮತ್ತೊಂದು ವಿಧದಲ್ಲಿ ಅದು ಡಿನೋಟಿಫಿಕೇಷನ್. ಇದು 1000 crore ಅಕ್ರಮವನ್ನು ಅಕ್ರಮವಾಗಿ ಇದಕ್ಕಾಗಿ ಪಡ್ಕೊಳ್ಳಲಾಗಿದೆ. ಯಾಕಂದರೆ 541 acres ಅಂದರೆ ಇದು ಕಡಿಮೆ ಜಮೀನಲ್ಲ, ಅಷ್ಟು ದೊಡ್ಡ ಪ್ರಮಾಣದ ಜಮೀನಿಗೆ 1000 crore ಅಕ್ರಮವನ್ನು ಮಾಡಲಾಗಿದೆ ಅನ್ನುವಂಥ ಆರೋಪ ಸಿದ್ದರಾಮಯ್ಯನವರ ವಿರುದ್ಧ ಇತ್ತು. ಸಿದ್ದರಾಮಯ್ಯನವರ ಮೊದಲ ಅವಧಿಯ ಸರ್ಕಾರದ ಸಂದರ್ಭದಲ್ಲಿ ಆಗ ಸಿದ್ದರಾಮಯ್ಯನವರ ಸರ್ಕಾರನೇ ನ್ಯಾಯಮೂರ್ತಿ ಎಚ್ ಎಸ್ ಕೆಂಪಣ್ಣ ಅವರ ನೇತೃತ್ವದಲ್ಲಿ ವಿಚಾರಣಾ ಆಯೋಗವನ್ನು ನಡೆಸಿತ್ತು. ಒಂದು ತನಿಖಾ ಆಯೋಗವನ್ನು ನ್ಯಾಯಾಂಗ ತನಿಖೆಗೆ ಸಿದ್ದರಾಮಯ್ಯನವರ ಸರ್ಕಾರ ಆದೇಶವನ್ನು ಹೊರಡಿಸಿತು. ಅದರ ಪ್ರಕಾರವಾಗಿ ನ್ಯಾಯಮೂರ್ತಿ ಎಚ್ ಸಿ ಕೆಂಪಣ್ಣ ಅವರ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸಲಾಗಿದೆ. ಆದರೆ 4 ಸಂಪುಟಗಳಲ್ಲಿ 1861 ವಿಚಾರಣಾ ವರದಿಯನ್ನು, ತನಿಖಾ ವರದಿಯನ್ನು ನ್ಯಾಯಾಂಗ ತನಿಖೆಯನ್ನು ಮುಗಿಸಿರುವಂತಹ ನ್ಯಾಯಮೂರ್ತಿ ಎಚ್ ಎಸ್ ಕೆಂಪಣ್ಣ ಅವರು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಆದರೆ ವರದಿ ಸಚಿವ ಸಂಪುಟದ ಮುಂದೆ ಚರ್ಚೆಗೆ ಬಂದೇ ಇರಲಿಲ್ಲ. ಇದು ಬಹಳ ಮುಖ್ಯವಾಗಿರುವಂಥ ಒಂದು ಅಂಶ. ಅಂದರೆ ಇದನ್ನು ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ, ಇದನ್ನು ಚರ್ಚೆ ನಡೆಸಿಲ್ಲ, ಇದರ ಮೇಲೆ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಹೇಳಿ ಅಧಿವೇಶನದಲ್ಲಿ ಚರ್ಚೆಯೂ ಆಗಿಲ್ಲ, ಮಂಡನೆಯೂ ಕೂಡ ಆಗಿಲ್ಲ. ಇದುವರೆಗೂ ಕೂಡ ಕೆಂಪಣ್ಣ ಆಯೋಗದ ವರದಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ನ್ಯಾಯಾಂಗ ತನಿಖೆ ನಡೆಸಲಾಗಿದೆ, ಅಕ್ರಮ ಆಗಿದೆಯಾ, ಯಾವ ಸ್ವರೂಪದ ಅಕ್ರಮ ಆಗಿದೆ, ಸಿದ್ದರಾಮಯ್ಯನವರ ಪಾತ್ರ ಏನು, ಸಿದ್ದರಾಮಯ್ಯನವರ ಸರ್ಕಾರದ ಪಾತ್ರ ಏನು, ಅಲ್ಲಿದ್ದಂಥ ಮಂತ್ರಿಗಳ ಪಾತ್ರ ಏನು, ಇದ್ಯಾವುದು ಕೂಡ ಇತ್ಯರ್ಥ ಆಗಿಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೀಡೂಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಮುಖ್ಯಮಂತ್ರಿಯವರು ಹಾಕಿರುವಂಥ ಒಂದು ಸಹಿಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಮತ್ತೊಂದು ವರದಿಯನ್ನು ಕೇಳಿದಾರಂತೆ ಸರ್ಕಾರದಿಂದ. ಇದ್ಯಾಕೆ ಹಿಂಗೆ, ಸಿದ್ದರಾಮಯ್ಯನವರು ಹಿಂಗೆ ಸೈನ್ ಹಾಕಿದ್ದು ಯಾವ ಕಾರಣಕ್ಕಾಗಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಅನ್ನುವಂಥದ್ದು ಸಿದ್ದರಾಮಯ್ಯನವರು ಇದುವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಲೆಟರ್ ಎಲ್ಲೂ ಕೂಡ ಬಹಿರಂಗ ಆಗಿಲ್ಲ. ಆದರೆ ಸಿದ್ದರಾಮಯ್ಯನವರು ಅದನ್ನು ದೃಢಪಡಿಸಿದ್ದಾರೆ, ನಾನು ಇಂಗ್ಲೀಷಲ್ಲಾದರೂ ಸೈನ್ ಹಾಕ್ತೀನಿ, ಕನ್ನಡದಲ್ಲಾದರೂ ಸೈನ್ ಹಾಕ್ತೀನಿ, ಕನ್ನಡದಲ್ಲಿ ಬಂದಿರುವ ಕಡತಕ್ಕೆ ಕನ್ನಡದಲ್ಲಿ ಸೈನ್ ಹಾಕ್ತೀನಿ, ಇಂಗ್ಲೀಷಲ್ಲಿ ಬಂದಿರುವ ಕಡತಕ್ಕೆ ಇಂಗ್ಲೀಷಲ್ಲಿ ಸೈನ್ ಹಾಕ್ತೀನಿ ಅನ್ನೋಂಥ ಸಮರ್ಥನೆಯನ್ನು ಸಿದ್ದರಾಮಯ್ಯನವರು ಕೊಡ್ತಾ ಇದ್ದರೆ, ಸಚಿವರುಗಳು ಹೇಳ್ತಾ ಇದ್ದಾರೆ ಗವರ್ನರ್ ಕಳಿಸಿದಕ್ಕೆಲ್ಲದಕ್ಕೂ ಕೂಡ ಅವರು ಕೇಳಿದ ಎಲ್ಲದಕ್ಕೂ ಉತ್ತರ ಕೊಡ್ತಾ ಕೂತ್ಕೊಳ್ಬೇಕು ಅಂತೇನಿ ಇಲ್ಲ ಅನ್ನುವಂಥ ಸಮರ್ಥನೆಯನ್ನು ಸರ್ಕಾರದ ಸಚಿವರು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಮಾತು, ಪರಮೇಶ್ವರ್ ಅವರ ಮಾತು, ಎಂ ಬಿ ಪಾಟೀಲ್ರ ಮಾತ್ರ ನಿಮಗೆ ತೋರಿಸ್ತೀನಿ. ಈ ರಾಜ್ಯಪಾಲರು ಎಲ್ಲ ಸಣ್ಣ ಸಣ್ಣ ವಿಚಾರಗಳಿಗೆ ಈಗ ಅವನು ಯಾವನೋ ಒಬ್ಬ ಕಂಪ್ಲೇಂಟ್ ಕೊಟ್ಟವನು, ಸುಮ್ಮನೆ ನಿಮಗೆ ಏನಂತ ಕಂಪ್ಲೇಂಟ್ ಕೊಟ್ಟವನು ಅಂತಂದ್ರೆ, ನಮ್ಮ ಮೈಸೂರಿನವರು ಅವ್ರು ಯಾವಾಗಲೂ ಕನ್ನಡದಲ್ಲಿ ಸೈನ್ ಮಾಡ್ತಾ ಇದ್ರು, ಇಂಗ್ಲೀಷ್ನಲ್ಲಿ ಸೈನ್ ಮಾಡಿಬಿಟ್ರೆ ಅವ್ರು ಎನ್ಕ್ವೈರಿ ಮಾಡಿ ಅಂತ ಕುಲ್ಲಕ ವಿಚಾರಗಳಿಗೂ ಕೂಡ ರಿಪೋರ್ಟ್ ಕೇಳಿದ್ರೆ. ದಿನನಿತ್ಯ ಪತ್ರ ಬರೆದು ನೀವು ಪತ್ರದ ಮೂಲಕ ನನಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳುವಂಥದ್ದೇನಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಕಾನ್ಸ್ಟಿಟ್ಯೂಷನಲ್ಲಿಗೆ, ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ಗೆ ವಿರುದ್ಧವಾಗಿ ಆಗ್ತಾ ಇದೆಯೋ ಏನೋ ಅಂತ ಹೇಳಿ ಅನಿಸುತ್ತೆ. ಅದರಿಂದ ರೆಸ್ಟ್ರೇಂಟ್ ಮಾಡಿದರೆ ಭಾಳ ಸೂಕ್ತ ಅಂತ ಹೇಳಿ ನನಗನ್ಸುತ್ತೆ. ಅದನ್ನು ನಾವು ಕೂಡ ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ. ಯಾವುದನ್ನು ಉತ್ತರ ಕೊಡಬೇಕು ಅದನ್ನು ಖಂಡಿತವಾಗಿ ಉತ್ತರ ಕೊಡ್ತೇವೆ. ಯಾವುದನ್ನು ಉತ್ತರ ಕೊಡಬಾರ್ದು ಅದು ಅನಿವಾರ್ಯತೆ ಇಲ್ಲದೇ ಇದ್ದರೆ ಉತ್ತರ ಕೊಡೋದಿಲ್ಲ. ಇಫ್ ಇಟ್ ಈಸ್ ನಾಟ್ ಮ್ಯಾಂಡೇಟರಿ ವಿಲ್ ನಾಟ್ ರಿಪ್ಲೈ.
ಎಲ್ಲ ಕೊಡಲೇಬೇಕು ಎಲ್ಲವನ್ನು ಅಂತ ಏನಿಲ್ಲ. ಯಾವುದನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ವೆಲ್ ಡಿಫೈನ್ಡ್ ಇದೆ, ಅದ್ರ ಬಗ್ಗೆ ಕೊಡ್ತೇವೆ. ಗೊತ್ತಿಲ್ಲ, ಇನ್ನೂ ಕೂಡ ನಾವು ಅದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡಿಲ್ಲ. ಚರ್ಚೆ ಮಾಡಿ ಅವಶ್ಯಕತೆ ಬಂದರೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇವೆ. ಅದನ್ನು ಸಂಪುಟದಲ್ಲಿ ಏನು ತೀರ್ಮಾನ ಆಗುತ್ತೆ ಅದ್ರ ಪ್ರಕಾರ ನಡ್ಕೊಳ್ತೀವಿ. ರಾಜ್ಯಪಾಲ, ನಾನು ಇನ್ನೇನು ಹೇಳಿದ್ದೀನಿ, ವಿಜಯಪುರದಲ್ಲಿ ಇನ್ಮೇಲೆ ಕರ್ನಾಟಕದಲ್ಲಿ ಪೊಲೀಸ್ ಸ್ಟೇಷನ್ ಬೇಕಾಗಿಲ್ಲ, ಎಲ್ಲರೂ ಸೀದಾ ಹೋಗಿ ರಾಜ್ಯಪಾಲರಿಗೆ ಡೈರೆಕ್ಟಾಗಿ ಅರ್ಜಿ ಕೊಡೋದು ಏನ್ರಿ? ಆಮೇಲೆ ಲೋಕಾಯುಕ್ತರು ಬೇಕಾಗಿಲ್ಲ, ಬೇರೆ ಯಾವ ಏಜೆನ್ಸಿಗಳೂ ಬೇಕಾಗಿಲ್ಲ. ಈ ರೀತಿ ರಾಜ್ಯಪಾಲರು ನಡ್ಕೋತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಸರ್ಕಾರ ಗಂಭೀರವಾದಂಥ ಚಿಂತನೆ ಮಾಡ್ತೇವೆ. ನೋಡಿ, ನನ್ನ ವಿರುದ್ಧ ಯಾವುದೂ ದೂರು ಪ್ರಶ್ನೆನೇ ಬರೋದಿಲ್ಲ. ನಂದು ನೀವು ನಿಮ್ಗೆ 2 ಗಂಟೆಗಳ ಕಾಲ ಅವತ್ತೆಲ್ಲನೂ ಕೊಟ್ಟಿದ್ದೀನಿ ಏನ್ರಿ, ಸುದೀರ್ಘವಾಗಿ ಕೊಟ್ಟಿದ್ದೀನಿ. ಅದೇ ರಾಜ್ಯಪಾಲರು ಏನು ಮಾಡ್ತಾ ಇದಾರೆ ಅಂದರೆ, ಈಗ ಬಿಜೆಪಿಯವರು ಏನು ಕೊಡ್ತಾರೆ ಅದೆಲ್ಲ ಅವನ್ನ CS ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದಾರೆ. ಈಗ ಸರ್ಕಾರ ಇದನ್ನ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ದಿಶೆಯಲ್ಲಿ ಅವಶ್ಯಕತೆ ಬಿದ್ದರೆ ಕ್ಯಾಬಿನೆಟ್ನಲ್ಲಿ ಈ ಕುರಿತು ನಿರ್ಧಾರ ತೆಗೆದುಕೊಳ್ತಾರೆ. ಮತ್ತು ಇಲ್ಲಿ ಒಂದು ಕಡೆಯಲ್ಲಿ ಈ ರೀತಿಯಾಗಿ ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ಇದರಲ್ಲಿ ವಿಶೇಷವಾಗಿ ರಾಜ್ಯಪಾಲರ ವಿಚಾರದಲ್ಲಿ ಸರ್ಕಾರದ ಸಚಿವರುಗಳು ಮುಖ್ಯಮಂತ್ರಿಯವರು ಕೂಡ ಮಾತನಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿಯವರು ಪ್ರತಿಪಕ್ಷಗಳವರನ್ನ ಪ್ರಶ್ನಿಸಿದ್ದಾರೆ. ಈಗ ರೀಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಬಿಜೆಪಿಯವರು ಪತ್ರ ಬರೆದಿದ್ದಾರಲ್ಲ, ನೀವು 4 ವರ್ಷ ಅಧಿಕಾರದಲ್ಲಿದ್ದೀರಿ, ಹಾಗೆ ಯಾಕೆ ನೀವು ಪತ್ರ ಬರೀಲಿಲ್ಲ ಅನ್ನೋಂಥ ಪ್ರಶ್ನೆಯನ್ನು ಮುಖ್ಯಮಂತ್ರಿಯವರು ಕೇಳ್ತಾ ಇದ್ದಾರೆ. ಆದರೆ ಬಿಜೆಪಿ ನಾಯಕರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಹೌದು, ಓಕೆ, ನಾವು ಬಿಜೆಪಿಯವರು ಮಾಡಲಿಲ್ಲ, ಬಿಜೆಪಿಯವರು ಪತ್ರ ಬರೀಲಿಲ್ಲ, ಆದರೆ ನಿಮಗೆ ಭಯ ಯಾಕೆ? ನೀವೇ ಈಗ ಅದನ್ನು ಮಾಡಿಸ್ಬೋದಲ್ಲ, ರೀಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಕೆ ಆಗಿರುವಂತಹ ವರದಿ ಇದೆಯಲ್ಲ, ಅದನ್ನು ಟೇಬಲ್ ಮಾಡಬಹುದಲ್ಲ ಅನ್ನುವಂಥ ಸವಾಲನ್ನು ಬಿಜೆಪಿ ನಾಯಕ CT ರವಿ ಅವರು ಹಾಕಿದ್ದಾರೆ. ಯಾಕೋ ಇದ್ರಲ್ರಿ ಈಗ CT ರವಿ ಲೆಟರ್ ಬರೆದಿದ್ದಾರೆ, ಹಾಗೆ ಯಾಕೆ ಅವರೇ ಮಂತ್ರಿ ಇದ್ರಲ್ಲ, ಹಾಗೆ ಯಾಕೆ ಮಾಡಲಿಲ್ಲ, ಮಾಡಿ ಅಂತ ಹೇಳಿದೆ. ಕೇಶವನಾರಾಯಣ ಅನ್ನೋರು ಅಧ್ಯಕ್ಷರು ಸಮಿತಿ ಇವೆಲ್ಲ ನೋಡಬೇಕು, ನೋಡ್ಬಿಟ್ಟು ವಿಲ್ ಟೇಕ್ ಇಟ್. ಮಾಡ್ಬೋದಾಗಿತ್ತು, ತಪ್ಪಾಗಿದೆ. ಸಿದ್ದರಾಮಯ್ಯನವರೇ, ನೀವು ಟೇಬಲ್ ಮಾಡಿ, ಬಿಜೆಪಿಯವರು ಮಾಡಲಿಲ್ಲ ಅವರು, ನಿಮ್ಮದು ಅವ್ರದ್ದು ಏನಿತ್ತೋ ಗೊತ್ತಿಲ್ಲ, ಮಾಡಿಲ್ಲ, ಈಗ ಮಾಡಿ. ನೀವು ಕೆಂಪಣ್ಣ ಆಯೋಗದ ವರದಿಯನ್ನು ಟೇಬಲ್ ಮಾಡೋದ್ರಿಂದ ಏನಾದ್ರು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗತ್ತಾ? ಯಾರು ರಕ್ಷಣೆ ಮಾಡೋಕ್ಕೋಸ್ಕರ ಅದನ್ನು ಟೇಬಲ್ ಮಾಡ್ತಿಲ್ಲ? ಏನ್ ಭಯ? ಇಲ್ಲಿ ಒಂದು ಕಡೆಯಲ್ಲಿ ಈ ರೀತಿಯಾದಂತಹ ಮಾತಿನ ಸಮರ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಸಂಘರ್ಷಕ್ಕೂ ಕೂಡ ಸಜ್ಜಾಗ್ತಾ ಇದೆ ಕಾಂಗ್ರೆಸ್. ಸರ್ಕಾರ ರಾಜ್ಯಪಾಲರ ವಿಚಾರದಲ್ಲಿ ಇನ್ನು ಸುಮ್ಮನೆ ಕೂತ್ಕೊಂಡ್ರೆ ಸಾಧ್ಯ ಇಲ್ಲ, ಸಹಿಸ್ಕೊಳ್ಳುವಷ್ಟು ಸಹಿಸ್ಕೊಳ್ಬಹುದು, ಇನ್ನು ಮುಂದೆ ಸುಮ್ಮನೆ ಕೂರೋದಕ್ಕೆ ಆಗುವುದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದಂತೆ. ಹಾಗಾದರೆ ಸರ್ಕಾರ ಏನು ಪ್ಲಾನ್ ಮಾಡ್ಕೊಳ್ತಾ ಇದೆ, ಏನು ಮಾಡೋದಕ್ಕೆ ಹೊರಟಿದ್ದಾರೆ ಸರ್ಕಾರದವರು ಅನ್ನೋದು ನಿಮಗೆ ತೋರಿಸ್ತೀನಿ. ಬಹಳ ಮುಖ್ಯವಾಗಿ ದೆಹಲಿ, ಕೇರಳ, ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ರಾಜ್ಯಪಾಲರ ವಿರುದ್ಧ ಹೋರಾಟವನ್ನು ಸಂಘಟಿಸುವಂಥದ್ದು ಈಗ ಕಾಂಗ್ರೆಸ್ ಮಾಡ್ತಾ ಇರುವಂಥ ಪ್ಲ್ಯಾನ್. ಅಫ್ಕೋರ್ಸ್ ರಾಜ್ಯಪಾಲರು ಕೂಡ ಇದನ್ನು ನಿರೀಕ್ಷೆ ಮಾಡಿರ್ತಾರೆ, ಅವರು ಬಯಸ್ತಾನೂ ಇರಬಹುದು. ನೀವು ನೋಡೋಣ, ಅದೇನು ಮಾಡ್ತೀರಿ ನೋಡೋಣ ಅನ್ನುವಂಥದ್ರಲ್ಲಿ ರಾಜ್ಯಪಾಲರು ಕೂಡ ನಿರೀಕ್ಷೆ ಮಾಡಬಹುದು. ಶಾಸಕರ ಸಭೆ ಕರೆದು ಒಗ್ಗಟ್ಟಿನ ಹೋರಾಟದ ತಂತ್ರವನ್ನು ರೂಪಿಸುವಂಥದ್ದು ಈಗ ಸಿದ್ದರಾಮಯ್ಯನವರು ಮುಂದಿರುವ ಬಹಳ ಪ್ರಮುಖವಾಗಿರುವಂಥ ಆಯ್ಕೆಯ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರು ಕೂಡ ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಶಾಸಕರ ಸಭೆ ಕರಿತೀರಿ, ನಂತರ ನಿರ್ಧಾರ ಕೈಗೊಳ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಸಚಿವ ಸಂಪುಟ ಸಭೆ ನಿರ್ಣಯದ ಮೂಲಕವೂ ಕೂಡ ರಾಜ್ಯಪಾಲರ ವಿರುದ್ಧ ಒತ್ತಡವನ್ನು ಹೇರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಈ ರೀತಿಯಂತ ಒತ್ತಡಕ್ಕೆಲ್ಲ ರಾಜ್ಯಪಾಲರು ಎಷ್ಟು ಗೌರವವನ್ನು ಕೊಡ್ತಾರೆ, ಯಾವ ಸ್ವರೂಪದಲ್ಲಿ ಅದನ್ನು ಪರಿಗಣಿಸ್ತಾರೆ ಅನ್ನೋದ್ರ ಮೇಲುಗಡೆ ಇವರ ಒತ್ತಡದ ಪರಿಣಾಮ ನಿರ್ಧಾರ ಆಗುತ್ತೆ. ಕೆಲ ವಿಚಾರಕ್ಕೆ ಉತ್ತರಗಳನ್ನೇ ನೀಡದೆ ಸಡ್ಡು ಹೊಡೆಯುವಂತಹ ತಂತ್ರಗಾರಿಕೆಯನ್ನು ಕೂಡ ಸರ್ಕಾರ ಮಾಡಿದೆ. ಯಾಕಂದ್ರೆ ರಾಜ್ಯಪಾಲರು ಕಳಿಸಿದ್ದಕ್ಕೆಲ್ಲ ನಾವು ಉತ್ತರ ಕೊಡಬೇಕಾಗಿಲ್ಲ ಅನ್ನುವಂತಹ ಮಾತನ್ನು ಆಲ್ರೆಡಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಈ ಸ್ವರೂಪದಲ್ಲಿ ಸಡ್ಡು ಹೊಡೆಯುವಂತಹ ಒಂದು ಪ್ಲಾನ್ ಅನ್ನು ಕೂಡ ಸರ್ಕಾರ ಮಾಡದಂಗೆ ಕಾಣ್ತಾ ಇದೆ. ದೆಹಲಿ ಮಟ್ಟದಲ್ಲೂ ಪ್ರತಿಭಟನೆಯನ್ನು ಮಾಡಿ ಸಂದೇಶ ರವಾನೆಯನ್ನು ಮಾಡಬಹುದು. ಆದರೆ ಒಂದು ಸರ್ಕಾರದ ಚುನಾಯಿತ ಸರ್ಕಾರದ ಕತ್ತು ಹಿಸುಕುವಂತಹ ಪ್ರಯತ್ನವನ್ನು ರಾಜ್ಯಪಾಲರ ಮೂಲಕವಾಗಿ ಕೇಂದ್ರದವರು ಮಾಡ್ತಾ ಇದ್ದಾರೆ ಅನ್ನುವ ಸ್ವರೂಪದಲ್ಲಿ ಒಂದು ದೊಡ್ಡ ಹೋರಾಟವನ್ನು ದೆಹಲಿ ಮಟ್ಟದಲ್ಲೂ ಕೂಡ ಮಾಡಬಹುದು. ಆ ಮೂಲಕ ಒಂದು ಸಂದೇಶವನ್ನು, ರಾಜಕೀಯವಾದಂತಹ ಒಂದು ಸಂದೇಶವನ್ನು ರವಾನಿಸುವಂಥ ಕೆಲಸವನ್ನು ಮಾಡಬಹುದು. ಇದಷ್ಟೇ ಅಲ್ಲದೇ ರಾಷ್ಟ್ರಪತಿಗೂ ಕೂಡ ದೂರು ಕೊಡುವುದರ ಮೂಲಕ ಬಿಜೆಪಿಗೆ ಟಕ್ಕರ್ ಕೊಡುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡಬಹುದು. ರಾಷ್ಟ್ರಪತಿಯವರಿಗೂ ಕೂಡ ದೂರು ಕೊಟ್ಟು, ನೋಡಿ, ನಿಮ್ಮ ಪ್ರತಿನಿಧಿಯಾಗಿರುವಂತಹ ರಾಜ್ಯಪಾಲರು ನಮಗೆ ಸರ್ಕಾರವನ್ನು ನಡೆಸೋದಕ್ಕೆ ಬಿಡ್ತಾ ಇಲ್ಲ, ಸಣ್ಣ ವಿಚಾರಕ್ಕೂ ಕೂಡ ಅವರು ಪತ್ರ ಬರಿತಾ ಇದ್ದಾರೆ, ಸಣ್ಣ ವಿಚಾರಕ್ಕೂ ಕೂಡ ಅವರು ಕಿರಿಕಿರಿ ಮಾಡ್ತಾ ಇದ್ದಾರೆ, ಹಿಂಗಿದ್ರೆ ನಾವು ಸಹಿಸ್ಕೊಳ್ಳೋಕೆ ಆಗುವುದಿಲ್ಲ ಅನ್ನುವಂಥ ರೀತಿಯಲ್ಲಿ ರಾಷ್ಟ್ರಪತಿಯವರಿಗೂ ಕೂಡ ದೂರು ಕೊಡಬಹುದು ರಾಜ್ಯಪಾಲರ ವಿರುದ್ಧ.
ಇನ್ನು ಬಿಜೆಪಿಯೇತರ ಸರ್ಕಾರಗಳೇ ಟಾರ್ಗೆಟ್ ಅನ್ನುವಂಥದ್ದನ್ನು ಬಿಂಬಿಸುವಂತಹ ಪ್ರಯತ್ನವನ್ನು ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಅವರು ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಮತ್ತಷ್ಟು ತೀವ್ರಗತಿಯಲ್ಲಿ ಮುಂದುವರಿಸಬಹುದು. ಬಿಜೆಪಿಯೇತರ ಸರ್ಕಾರಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ, ರಾಜ್ಯಪಾಲರ ಮೂಲಕವಾಗಿ ದುರ್ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಬಹುದು. ಆ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ರಯತ್ನವನ್ನು ಮಾಡುವಂತಹ ಸಾಧ್ಯತೆ ಇದ್ದೇ ಇರುತ್ತೆ ಸರ್ಕಾರದ ಕಡೆಯಿಂದ. ಹೀಗೆ ರಾಜ್ಯದಲ್ಲಿ ಸದ್ಯಕ್ಕಂತೂ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನಾವು ನೋಡ್ತಾ ಹೋದರೆ, ಒಂದು ಕಡೆಯಲ್ಲಿ ಸರ್ಕಾರ ಯಾವ ಸ್ವರೂಪದಲ್ಲಿ ತನ್ನ ಆಡಳಿತವನ್ನು ನಡೆಸ್ತಾ ಇದೆ ಮತ್ತು ಸರ್ಕಾರ ಎದುರಿಸ್ತಾ ಇರುವಂಥ ಆರೋಪಗಳು ಒಂದು ಭಾಗ ಇದೆ. ಮತ್ತೊಂದು ಕಡೆಯಲ್ಲಿ ರಾಜ್ಯಪಾಲರು ತಮ್ಮ ಮುಂದೆ ಬಂದು ಬರುವಂತಹ ಅಥವಾ ತಮ್ಮ ಟೇಬಲ್ಗೆ ಬಂದು ತಲುಪುವಂತಹ ಯಾವುದೇ ದೂರಿನ ಪತ್ರವನ್ನು ನಿರಾಶೆ ಮಾಡ್ತಾ ಇಲ್ಲ, ಅವರು ಅದ್ಯಾವುದೂ ಕೂಡ ರಿಜೆಕ್ಟ್ ಮಾಡ್ತಾ ಇಲ್ಲ. ಸರ್ಕಾರದ ವಿರುದ್ಧ ಬಂದಿರುವಂತಹ ಪತ್ರಗಳ ವಿಚಾರದಲ್ಲಿ ಬಹಳ ಪರ್ಟಿಕ್ಯುಲರ್ ಆಗಿ ಆಕ್ಷನ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ, ಅಂದರೆ ಅಟ್ಲೀಸ್ಟ್ ಅದನ್ನು ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಮುಖ್ಯ ಕಾರ್ಯದರ್ಶಿಯವರಿಂದ ಕೇಳ್ತಾ ಇದ್ದಾರೆ ಯಾಕೆ ಹಿಂಗೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ಮತ್ತು ನನಗೆ ಇದಕ್ಕೆ ವರದಿ ಕೊಡಿ ಅನ್ನುವಂತಹ ನಿರ್ದೇಶನವನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಮೂಲಕವಾಗಿ ರಾಜಭವನ ಸದ್ಯಕ್ಕೆ ಆಕ್ಟಿವ್ ಆದಂತೆ ಕಾಣ್ತಾ ಇದೆ, ರಾಜ್ಯದಲ್ಲಿ ಅತಿ ಹೆಚ್ಚು ಆಕ್ಟಿವ್ ಆಗಿರುವಂಥ ಏಜೆನ್ಸಿ ರೀತಿಯಲ್ಲಿ ಕಾಣ್ತಾ ಇರುವಂಥದ್ದು ರಾಜಭವನ. ಹೀಗಾಗಿ ರಾಜಭವನ ಮತ್ತು ಸರ್ಕಾರದ ನಡುವೆ ನಡೀತಾ ಇರುವಂತಹ ಸಂಘರ್ಷ ಎಲ್ಲಿಗೂ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಇನ್ನು ಎರಡನೇ ಸುದ್ದಿ ಕಡೆಗೆ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮೂವರಿಗೆ ಜಾಮೀನು, ಕೇಶವಮೂರ್ತಿ, ವಿನಯ್, ಕಾರ್ತಿಕ್ಗೆ ರಿಲೀಫ್, ಬಳ್ಳಾರಿ ಜೈಲಲ್ಲಿರುವ ದಾಸನ ಕಥೆ ಏನು? ಇದುವೇ ಚದುರಂಗದ ಎರಡನೇ ಸ್ಟೋರಿ, ದಾಸನ ಕಥೆ ಏನು? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಮೂವರಿಗೆ ಜಾಮೀನು ಸಿಕ್ಕಿದೆ. ಇದರಲ್ಲಿ ಬಹಳ ಮುಖ್ಯವಾಗಿರುವಂತಹ ಮೂವರಿಗೆ ಈಗ ಜಾಮೀನು ಸಿಕ್ಕಿದೆ. A16 ಆಗಿರುವಂತಹ ಕೇಶವಮೂರ್ತಿ, ಅಂದರೆ ಕಡೆಯಲ್ಲಿ ಬರುವಂತಹ ಮೂವರು, ಒಟ್ಟು 17 A15 ಕಾರ್ತಿಕ್, A16 ಕೇಶವಮೂರ್ತಿ, A17 ನಿಖಿಲ್, ಈ ಮೂವರಿಗೆ ಈಗ ಜಾಮೀನು ಸಿಕ್ಕಿದೆ. ಬಳ್ಳಾರಿ ಜೈಲಿನಲ್ಲಿರುವಂತಹ ದಾಸನ ಕಥೆ ಏನು? ದಾಸ ಒಂದು ಕಡೆಯಲ್ಲಿ ಬೇಲ್ ಅಪ್ಲಿಕೇಶನ್ ಅನ್ನು ಹಾಕಿದ್ದಾನೆ, ಆದರೆ ಆತನ ಕಥೆ ಏನಾಗುತ್ತೆ? ಇಲ್ಲಿ 15, 16, 17 ಒಟ್ಟು 17 ಜನ ಆರೋಪಿಗಳ ಪೈಕಿ 15, 16 ಮತ್ತು 17 ಮೂವರು ಆರೋಪಿಗಳಿದ್ದಾರಲ್ಲ, ಈ ಮೂವರು ಆರೋಪಿಗಳಿಗೂ ಕೂಡ ಬೇಲ್ ಸಿಕ್ಕಿದೆ. ಹಾಗಾದರೆ ಇವರು ಈ ಮೂವರ ವಿರುದ್ಧ ಯಾವ ಕಾರಣಕ್ಕಾಗಿ ಇವರಿಗೆ ಜಾಮೀನು ಸಿಕ್ಕಿದೆ ಅನ್ನೋ ಒಂದು ಭಾಗ ಆದರೆ, ಈ ಮೂವರು ಹೇಗೆ ಲಾಕ್ ಆದರು, ಯಾವ ಕಾರಣಕ್ಕಾಗಿ ಇವರು ಈ ಆರೋಪ ಪಟ್ಟಿಯಲ್ಲಿ ಸೇರಿಕೊಂಡ್ರು, ಏನು ಕತೆ ನಿಜಕ್ಕೂ ಇವರ ವಿರುದ್ಧ ಇರುವಂತಹ, ಇವ್ರಿಗೀಗ ಸಿಕ್ಕಿರುವಂತಹ ಜಾಮೀನು, ಇವರ ವಿರುದ್ಧ ಇರುವಂತಹ ಆರೋಪಗಳು, ಇವರಿಗೆ ಸಿಕ್ಕಿರುವಂತಹ ಜಾಮೀನು, ಮತ್ತು ಈ ಜಾಮೀನು ನಿಜಕ್ಕೂ ದರ್ಶನ್ಗೂ ಕೂಡ ರಿಲೀಫ್ ಕೊಡಿಸುವಂತಹ ರೀತಿಯಲ್ಲಿ ಇದೆಯಾ? ಅಂದರೆ ಇವ್ರಿಗೆ ಕೊಟ್ಟಿರುವಂಥ ಜಾಮೀನಿನ ತೀರ್ಪು ಇದೆಯಲ್ಲ, ಅದರ ಆಧಾರದ ಮೇಲೆ A1, A2, A3, A4 ಅಂತ ಹಿಡ್ಕೊಂಡು A14 ತನಕ ಆರೋಪಿಗಳು, 14ನೇ ಆರೋಪಿಯ ತನಕ ಇರುವಂತಹ ಆರೋಪಿಗಳಿಗೆ ಜಾಮೀನು ಸಿಗುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಕೇಶವಮೂರ್ತಿ ಲಾಕ್ ಆಗಿದ್ದು ಹೇಗೆ ಅನ್ನೋದನ್ನು ನೋಡ್ತಾ ಹೋದರೆ, ರೇಣುಕಾಸ್ವಾಮಿ ಕೇಸ್ನಲ್ಲಿ ಸರೆಂಡರ್ಗೆ ಕಾರ್ತಿಕ್ ಮತ್ತು ನಿಖಿಲ್ ಇವರಿಬ್ಬರು ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾರೆ, ಅವರನ್ನು ಒಪ್ಪಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಕೇಶವಮೂರ್ತಿ ಇದರಲ್ಲಿ ಭಾಗಿಯಾಗಿದ್ದ, ಸರೆಂಡರ್ ಮೊದಲು ಒಪ್ಪಿಗೆ ನಂತರ ಆಗೋದಿಲ್ಲ ಅಂತ ರಾಘವೇಂದ್ರ ಹೇಳ್ಕೊಂಡಿದ್ದ. ರಾಘವೇಂದ್ರ ಯಾರು ನಿಮ್ಗೆ ಗೊತ್ತಿದೆ, ಚಿತ್ರದುರ್ಗದ ಡಿ ಬಾಸ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ, ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ. ಇನ್ನು ಸರೆಂಡರ್ಗೆ ಮತ್ತೊಬ್ಬನನ್ನು ಹುಡುಕಾಡಿದ್ದ ಆ ಸಂದರ್ಭದಲ್ಲಿ ಕಾರ್ತಿಕ್, ಯಾವಾಗ ಇವ ಒಪ್ಕೊಳ್ಳೋದಿಲ್ವೋ, ರಾಘವೇಂದ್ರ ಒಪ್ಕೊಳ್ಳೋದಿಲ್ವೋ, ಈ ಕಾರ್ತಿಕ್ ಮತ್ತು ವಿನಯ್ ಸೇರಿಕೊಂಡು ಇನ್ನೊಬ್ಬರನ್ನು ಹುಡ್ಕೊಳ್ತಾರೆ, ಒಂದೊಂದು ಮಿಕ್ಕಗಳನ್ನು ಹುಡ್ಕೊಂಡಂಗೆ ಹುಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಿದಂಥವನು ಕೇಶವಮೂರ್ತಿ. ಕೇಶವಮೂರ್ತಿಯನ್ನು ಕೂಡ ಅವರು ಇದರಲ್ಲಿ ಸರೆಂಡರ್ ಮಾಡಿಸ್ಕೊಳ್ತಾರೆ. ಕಾರ್ತಿಕ್ ಮತ್ತು ನಿಖಿಲ್ ಕಣ್ಣಿಗೆ ಬಿದ್ದಿದ್ದಂಥವನು ಕೇಶವಮೂರ್ತಿ. ಹೀಗಾಗಿ ಕಾರ್ತಿಕ್ ಮತ್ತು ನಿಖಿಲ್ ಇಬ್ಬರು ಸೇರಿ ಕೇಶವಮೂರ್ತಿಯನ್ನು ಉತ್ತರಳ್ಳಿ ಬಳಿ ಟೀ ಕುಡಿತಾ ಇದ್ದಂಥ ಕೇಶವಮೂರ್ತಿಯನ್ನು ಕರ್ಕೊಂಡು ಬರ್ತಾರೆ. ನೋಡಪ್ಪ, ಇಲ್ಲಿ ಕಾಸು ಸಿಗುತ್ತೆ, ಒಂದು ಹೆಣ ಇದೆ, ಆ ಹೆಣವನ್ನು ವಿಲೇವಾರಿ ಮಾಡಬೇಕು ನಾವು ಅಷ್ಟೇ, ಅದಾದ ನಂತರ ಕೊಲೆ ಕೇಸಲ್ಲಿ ನಾವು ಸರೆಂಡರ್ ಆಗಬೇಕು ಅಂತ ಹೇಳಿ ಆತನನ್ನು ಮನವೊಲಿಕೆ ಮಾಡ್ತಾರೆ. ಕೇಶವ್ಗೆ ದುಡ್ಡಿನ ಆಸೆಯನ್ನು ತೋರಿಸ್ತಾರೆ ಕಾರ್ತಿಕ್ ಮತ್ತು ನಿಖಿಲ್. ಇದರ ಆಧಾರದ ಮೇಲೆ, ಕಾರ್ತಿಕ್ ಮತ್ತು ನಿಖಿಲ್ ತೋರಿಸಿದಂತಹ ದುಡ್ಡಿನ ಆಮಿಷದ ಆಧಾರದಲ್ಲಿ ಕೇಶವಮೂರ್ತಿ ಕೂಡ ರೆಡಿ ಆಗ್ತಾನೆ. ಹಣ ಸಿಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಶೆಡ್ಗೆ ಹೋಗಿದ್ದ ಕೇಶವಮೂರ್ತಿ, ಆತ ಶೆಡ್ಡಲ್ಲಿದ್ದಂತಹ ವ್ಯಕ್ತಿ ಅಲ್ಲ. ಶೆಡ್ಗೆ ಹೋಗ್ತಾನೆ ಅವ, ಅಲ್ಲೇ ಹತ್ತಿರದಲ್ಲಿ ಇರೋದ್ರಿಂದ ಶೆಡ್ಗೆ ಹೋಗ್ತಾನೆ. ಶೆಡ್ನಲ್ಲಿ ಸ್ವಾಮಿ ಕೇಸ್ನಲ್ಲಿ ಸರೆಂಡರ್ ಹಾಕಿ ಅರೆಸ್ಟ್ ಕೂಡ ಆಗ್ತಾನೆ. ಪೊಲೀಸರ ಎದುರುಗಡೆ ಹೋಗಿ ಸರೆಂಡರ್ ಆಗುವಂಥದ್ದು, ಅವರು ಹೊಡೆಯುವಂಥ 4-8 ತಿನ್ನಬೇಕಾಗುತ್ತೆ ಅಷ್ಟೇ, ಉಳಿದಂಗೆ ಏನೂ ಇಲ್ಲ, ಪ್ರಾಬ್ಲಮ್ ಏನಿಲ್ಲ, ಮುಂದೆ ನಿಮ್ಮನ್ನು
ಬಿಡಿಸ್ಕೊಂಡು ಬರ್ತೀವಿ, ಅದಕ್ಕೆ ಇಂತಿಷ್ಟು ಹಣ ಕೊಡ್ತೀವಿ, 10 ಲಕ್ಷನೋ 20 ಲಕ್ಷನೋ ಎಷ್ಟೋ ಹಣ ಕೊಡ್ತೀವಿ ಅಂದ್ರೆ ಒಪ್ಪಿಸಿರ್ತಾರೆ, ಅದರ ಪ್ರಕಾರವಾಗಿ ಹೋಗಿರ್ತಾರೆ. ಈ ಕೇಶವಮೂರ್ತಿ ಇದಾನಲ್ಲ, ಈತ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಕೊಟ್ಟಂಥವ್ರು ಕೂಡ ಇದೇ ಕೇಶವಮೂರ್ತಿ. ಯಾಕಂದರೆ ಕೇಶವಮೂರ್ತಿಗೆ ಪೊಲೀಸರು ಯಾವ ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಆತ ಈ ವ್ಯಕ್ತಿಯ ಹೆಸರನ್ನು ಹೇಳ್ತಾನೆ, ಅಂದರೆ ದರ್ಶನ್ನ ಹೆಸರನ್ನು ಹೇಳ್ತಾರೆ. ಮಧ್ಯರಾತ್ರಿ ಹೊರಬಿದ್ದಿತ್ತು ನಟ ದರ್ಶನ್ನ ಹೆಸರು. ಮಧ್ಯರಾತ್ರಿ ಪೊಲೀಸರು ತಮ್ಮದೇ ಭಾಷೆಯಲ್ಲಿ ವರ್ಕ್ ಮಾಡ್ತಾಯಿದ್ರು, ಹೆಂಗೆ ಬಂತು ಇಲ್ಲಿ ಹೆಣ ಅನ್ನೋಂಥದ್ದನ್ನು ಕೇಳ್ತಾ ಇದ್ರು, ಆ ಶವದ ಪೂರ್ವಾಪರವನ್ನು ವಿಚಾರಿಸ್ತಾ ಇದ್ರು. ಆಗ ದರ್ಶನ ಹೆಸರು ಬಾಯ್ಬಿಟ್ಟಿದ್ದೆ ಈ ಕೇಶವಮೂರ್ತಿ. ಆತ ಹೇಳ್ತಾನೆ ಇಲ್ಲಿ ಅವನು ಬೈದ ಅಲ್ಲ, ಡಿ ಬಾಸ್ ಅಂತ ಕರೆಸ್ಕೋತಾನಲ್ಲ, ಆ ವ್ಯಕ್ತಿ ಈ ಕೊಲೆಯನ್ನು ಎಸಗಿದ್ದಾನೆ, ನಂತರ ನಮ್ಮ ತಲೆಗೆ ಕಟ್ಟಿದ್ದಾನೆ ಅನ್ನುವಂತಹ ರೀತಿಯಲ್ಲಿ ಆತನಿಂದ ಬಹುಶಃ ಮಾಹಿತಿ ಸಿಕ್ಕಿದೆ. ಮಧ್ಯರಾತ್ರಿ 2 ಗಂಟೆಗೆ ಕೇಶವಮೂರ್ತಿ ಬಾಯ್ಬಿಟ್ಟಿದ್ದ ಪೊಲೀಸರ ಎದುರುಗಡೆ. ಅದಾದ ನಂತರ ಇಮಿಡಿಯೇಟ್ ಆಗಿ ದರ್ಶನನ್ನು ಅರೆಸ್ಟ್ ಮಾಡುವಂತಹ ಪ್ಲಾನ್ನ ಪೊಲೀಸರು ಮಾಡಿಕೊಡ್ತಾರೆ. ಬೆಳಗ್ಗೆ ಆತನನ್ನು ಅರೆಸ್ಟ್ ಮಾಡುವಂಥದ್ದು. ಪೊಲೀಸರ ತನಿಖೆ ವೇಳೆ ಕೇಶವಮೂರ್ತಿ ಬಾಯ್ಬಿಟ್ಟಿದ್ದ, ಇದರ ಆಧಾರದ ಮೇಲೇ ಪೊಲೀಸರು ತಮ್ಮ ತನಿಖೆಯನ್ನು ತೀವ್ರಗೊಳಿಸಿದರು. ಅಂದರೆ ಅವರಿಗೆ ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ, ಇಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಆಡಿರುವಂತಹ ವರ್ತನೆ ಹೀಗಿತ್ತು, ಕ್ರೌರ್ಯ ಹೀಗಿತ್ತು, ಹೇಗೆ ಕೊಲೆ ಆಯಿತು, ಇವೆಲ್ಲವೂ ಕೂಡ ಗೋಚರ ಆಗುವಂಥದ್ದು ಅದಾದ ನಂತರ. ಹೀಗೆ ಕೇಶವಮೂರ್ತಿಗೆ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಆತನ ವಿರುದ್ಧವೂ ಕೂಡ ಹಾಕಿದ್ದಂತಹ ಪ್ರಕರಣಗಳು, ಅಂದರೆ A17 ತನಕ ಎಲ್ಲರ ಮೇಲೂ ಕೂಡ ಆರಂಭದಲ್ಲಿ ಒಂದು FIR ಇತ್ತಲ್ಲ, 302 ಅಡಿಯಲ್ಲಿ ಒಂದು FIR ಮಾಡ್ಕೊಂಡಿದ್ದಾರೆ, ಅಂದರೆ ಕೊಲೆ ಮತ್ತು ಕಿಡ್ನ್ಯಾಪ್, ಇದರ ಆಧಾರದ ಮೇಲೆ ಏನು ಒಂದು FIRನ್ನು ಆರಂಭದಲ್ಲಿ ಏನು ಬರೆದಿದ್ರಲ್ಲ, ಆ FIRನಲ್ಲಿರುವಂಥ ಅಂಶಗಳೇ ಚಾರ್ಜ್ ಶೀಟ್ನಲ್ಲಿರೋದಿಲ್ಲ. ಚಾರ್ಜ್ ಶೀಟ್ಗಾದಾಗ ಇವರ ವಿರುದ್ಧ ಫ್ರೇಮ್ ಮಾಡಿರುವಂಥ ಚಾರ್ಜಸ್ ಬೇರೆ ಇದ್ದಾವೆ. ಹೀಗಾಗಿ ಕಾರ್ತಿಕ್ ಅಲಿಯಾಸ್ ಕಪ್ಪಿಗೂ ಕೂಡ ಜಾಮೀನು ಸಿಕ್ಕಿದೆ. ಈತ ಕೂಡ ಕೂಲಿ ಕೆಲಸ ಮಾಡಿಕೊಂಡು ಇದ್ದಂತಹ ವ್ಯಕ್ತಿ, ಕೊಲೆಯಾದಂತಹ ಶೆಡ್ನಲ್ಲಿ ಈತ ಕೆಲಸ ಮಾಡಿಕೊಂಡಿದ್ದಂತಹ ವ್ಯಕ್ತಿ ಕಾರ್ತಿಕ್ ಅಲಿಯಾಸ್ ಕಪ್ಪೆ. 9.5 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ದಂತೆ ಈ ಕಾರ್ತಿಕ್, ತನ್ನ ಕೆಲಸ ಆಯಿತು ತಾನಾಯಿತು ಅಂತಿದ್ದ, 9.5 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ದ. ಈ ಸಾಲ ಮಾಡ್ಕೊಂಡಿರೋ ವಿಚಾರ ಈ ಹಂತಕರಿಗೆ ಗೊತ್ತಾಯಿತು, ಹಾಗಾಗಿ 10 ಲಕ್ಷ ರೂಪಾಯಿ ಆತನಿಗೆ ಕೊಡ್ತಾರೆ, ನೀನೇ ಕೊಲೆ ಮಾಡಿದೊಂದು ಒಪ್ಪಿಕೋ ಅಂತ ಹೇಳ್ತಾರೆ, ಆತ ಒಪ್ಪಿಕೊಡ್ತಾನೆ. 5 ಲಕ್ಷ ರೂಪಾಯಿ ಹಣವನ್ನು ಮುಂಗಡ ಹಣ ಪಡೆದು ನಂತರ ಕಾರ್ತಿಕ್ ಶರಣಾಗತನಾಗಿದ್ದ. 5 ಲಕ್ಷ ಹಣ ನೀಡಿದ ಬಳಿಕ ಶವವನ್ನು ಕೂಡ ಆತ ಸಾಗಿಸಿದ್ದ. ಅಂದರೆ ದುಡ್ಡು ಕೈಗೆ ಬಂದ ಮೇಲೆ ಆತ ಕೆಲಸ ಮಾಡಿದ್ದ. 10/6/2024 ಮಧ್ಯಾಹ್ನ 3 ಗಂಟೆಗೆ ಠಾಣೆಗೆ ಹೋಗಿ ಈತ ಶರಣಾಗ್ತಾನೆ. ಏನು ಇವರು ಮೊದಲೇ ಹೇಳಿರ್ತಾರಲ್ಲ ಆ ಪ್ರಕಾರವಾಗಿಯೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಾಮಾಕ್ಷಿಪಾಳೆ ಪೊಲೀಸ್ ಸ್ಟೇಷನ್ಗೆ ಈತ ಸರೆಂಡರ್ ಆಗ್ತಾನೆ. ಕೊಂದವರು ನಾವು ಅಂತ ಹೇಳ್ಕೊಳ್ತಾನೆ. ಇನ್ನೊಬ್ಬ ವ್ಯಕ್ತಿ ನಿಖಿಲ್, A17 ಆಗಿದ್ದಂತಹ ಈತ ನಿಖಿಲ್, ಮೃತದೇಹವನ್ನು ಸಾಗಿಸುವಂತಹ ಕೆಲಸವನ್ನು ಈ ನಿಖಿಲ್ ಮಾಡಿದ್ದ. ಈತನಿಗೂ ಕೂಡ ಕೊಲೆ ಆಗಿದ್ದವನು ಯಾರು, ಅವನ ಕತೆ ಏನು, ಅವನು ಯಾರಿಗೆ ಮೆಸೇಜ್ ಕಳಿಸಿದ್ದ, ಅವನಿಗೂ ಈ ಹಂತಕರಿಗೂ ಇರುವಂತಹ ಸಂಬಂಧ ಏನು, ಕೊಲೆ ಆರೋಪಿಗಳಲ್ಲಿ ಇವತ್ತು ನಿಂತಿದ್ದಾರಲ್ಲ ಸಾಲು ಸಾಲಾಗಿ ನಿಂತಿದ್ದಾರಲ್ಲ, ಅವರುಗಳು ಹೇಗೆ ಈತನನ್ನು ಹೊಡೆದಿದ್ದಾರೆ, ಹೇಗೆ ಬಡಿದಿದ್ದಾರೆ, ಎಲ್ಲಿಗೆ ಒದ್ದಿದ್ದಾರೆ, ಇದ್ಯಾವುದು ಕೂಡ ಇವರುಗಳಿಗೆ ಬಹುತೇಕ ಗೊತ್ತಿರಲಿಲ್ಲ. ಕೊಲೆ ಮಾಡಿದಂತಹ ಬಳಿಕ 5 ಲಕ್ಷ ರೂಪಾಯಿ ಹಣ ಈತ ಕೂಡ ಪಡೆದಿದ್ದ. ಆಮೇಲೆ ಪೊಲೀಸರ ಎದುರುಗಡೆ ಹೋಗಿ ಸರೆಂಡರ್ ಆಗಿದ್ದ. ಅದರ ಮೇಲುಗಡೆ ನಿಖಿಲ್ಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಈಗ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಸಿಕ್ಕಿದೆ. ಇಲ್ಲಿ ಈ ವಿಚಾರಕ್ಕೆ ಬಂದಾಗ ಹಾಗಾದರೆ ದಾಸನ ಕಥೆ ಏನು ಅನ್ನುವಂಥ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರ್ಬೋದು. ಯಾಕಂದರೆ ಎಲ್ಲರೂ ಭಾಳ ಮುಖ್ಯವಾಗಿ ಕಾಯ್ತಾ ಇರೋದೇನು ಅಂತ ಹೇಳಿದರೆ, ವಿಶೇಷವಾಗಿ ದರ್ಶನ್ ಅಭಿಮಾನಿಗಳು ಹೀಗೆ ಕಾಯ್ತಿದ್ದಾರೆ ಅಂದರೆ, ನಮ್ಮ ಡಿ ಬಾಸ್ಗೆ ಒಂದು ಜಾಮೀನು ಸಿಕ್ಬಿಟ್ಟು ಅವರು ಹೊರಗಡೆ ಬಂದರೆ ಏನು ಘನ ಕಾರ್ಯ ಮಾಡ್ಕೊಂಡು ಒಳಗಡೆ ಹೋಗಿದ್ರು, ಬಹಳ ಆರಾಮಾಗಿ ಬಂದಿದ್ದಾರೆ, ಇನ್ಯಾರು ನಮ್ಮನ್ನು ತಡೆಯೋರಿಲ್ಲ ಅನ್ನೋಂಥ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ಬೋದು. ಮತ್ತು ಈ 3ರಿಗೆ ಜಾಮೀನು ಸಿಕ್ಕಿದಾಗ ಸಹಜವಾಗಿದೆ ಹೆಚ್ಚು ಉತ್ಸಾಹವೂ ಕೂಡ ಇರ್ಬೋದು. ಓ ಅವ್ರಿಗೆ ಸಿಕ್ಕಿದೆ, ಇನ್ನು ನಮ್ಮವ್ರಿಗೆ ಸಿಗದಿರತ್ತಾ, ಸಾಮಾನ್ಯರಿಗೆ ಸಿಕ್ಕಿದೆ, ಏನು ಸೆಲೆಬ್ರಿಟಿಗೆ ಸಿಗದೆ ಇರುತ್ತಾ ಅನ್ನೋಂಥ ರೀತಿಯಲ್ಲಿ ಯೋಚನೆ ಮಾಡಬಹುದು. ಆದರೆ ಹಾಗೆ ಯೋಚನೆ ಮಾಡಬೇಡಿ, ಕೋರ್ಟ್ ಆ ರೀತಿಯಾಗಿ ಯೋಚನೆ ಮಾಡೋದಿಲ್ಲ. ಯಾಕಂದರೆ ಕೋರ್ಟ್ ಅಂತಿಮವಾಗಿ ಕೇಸನ್ನು ಕೇಸ್ ರೀತಿಯಲ್ಲಿ ನೋಡ್ತಾ ಇರುತ್ತೆ. ಹೀಗಾಗಿನೇ ಈ ಒಂದು ಪ್ರಕರಣದಲ್ಲಿ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೆ ಟೆನ್ಷನ್ ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದರೆ, ದರ್ಶನ್ ಜಾಮೀನು ಅರ್ಜಿ 27 ಸೆಪ್ಟೆಂಬರ್ ಈಗ ಮುಂದೂಡಿಕೆ ಆಗಿದೆ. ಆತನ ಜಾಮೀನು ಅರ್ಜಿಯನ್ನು 27 ಸೆಪ್ಟೆಂಬರ್ ಮುಂದೂಡಿಕೆ ಮಾಡಲಾಗಿದೆ. ಆಕ್ಷೇಪಣೆ ಸಲ್ಲಿಕೆಗೆ ಪೊಲೀಸರು ಟೈಮ್ ಕೇಳಿರುವ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣದಲ್ಲಿ ಇದಕ್ಕೆ ಜಾಮೀನು ಅರ್ಜಿಯ ವಿಚಾರಣೆಯನ್ನೇ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಪವಿತ್ರಗೌಡರ ಜಾಮೀನು ಅರ್ಜಿ 25 ಸೆಪ್ಟೆಂಬರ್ ಮುಂದೂಡಿಕೆ ಆಗಿದೆ. 25 ಸೆಪ್ಟೆಂಬರ್ ಪವಿತ್ರಳ ಜಾಮೀನು ಅರ್ಜಿ ಮುಂದೂಡಿಕೆ ಆಗಿದೆ. ದರ್ಶನ್ ಭೇಟಿ ಮಾಡೋದಕ್ಕೆ ಬಳ್ಳಾರಿ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ ಕೂಡ ಹೋಗಿದ್ದಾರೆ. ಅವರು ಹೋಗಿ ತನ್ನ ಗಂಡನನ್ನು ಭೇಟಿಯಾಗಿ ಮಾತನಾಡಿಸುವಂತಹ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ
ದರ್ಶನ್ ಇವತ್ತು ಬರ್ತಾ ಇದ್ದಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಪತ್ನಿಯನ್ನು ಭೇಟಿಯಾಗೋದಕ್ಕಾಗಿ ದರ್ಶನ್ ಬಂದಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ. ಇಲ್ಲಿ ದರ್ಶನ್ಗೆ ಅಷ್ಟು ಸುಲಭವಾಗಿ ಬೇಲ್ ಆಗುತ್ತಾ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿದ್ದಾವೆ. ಯಾಕಂದರೆ ಇಲ್ಲಿ ಕಾರ್ತಿಕ್ ಇರ್ಬೋದು ಅಥವಾ ಕೇಶವ ಮೂರ್ತಿ ಇರ್ಬೋದು, ಹಾಗೆಯೇ ನಿಖಿಲ್ ಇರ್ಬೋದು, ಈ ಮೂವರ ವಿರುದ್ಧ ಫ್ರೇಮ್ ಮಾಡಿರುವಂತಹ ಚಾರ್ಜಸ್. ಇದು ಕೊಲೆಯ ನಂತರದ ಬರುವಂತಹ ಆರೋಪಿಗಳಿವರು. ಕೊಲೆ ಆಗುತ್ತೆ ಅಲ್ಲ, ಕೊಲೆ ಆದ ನಂತರ ಶವವನ್ನು ಡಿಸ್ಪೋಸ್ ಮಾಡೋದಕ್ಕೆ ಅಂತೇಳಿ ಫಿಕ್ಸ್ ಮಾಡಿರುವಂತಹ ಆರೋಪಿಗಳು. ಅವ್ರಿಗೇನಂದ್ರೆ ಹಣಕ್ಕೆ ಪೂರಕವಾಗಿ ಆ ಶವವನ್ನು ತೆಗೆದುಕೊಂಡು ಹೋಗುದು, ನಂತರ ಅದರ ಪ್ರಕಾರ ಹೋಗಿ ಅವರು ಪೊಲೀಸರ ಮುಂದೆ ಸರೆಂಡರ್ ಆಗ್ತಾರೆ. ಅವರೆಲ್ಲೂ ತಪ್ಪಿಸ್ಕೊಂಡು ಓಡೋಗೋದಿಲ್ಲ, ಪೊಲೀಸರ ಮುಂದೆ ಸರೆಂಡರ್ ಆಗ್ತಾರೆ ವಿದಿನ್ ನೋ ಟೈಮ್. ಅಂದ್ರೆ ಬಹಳ ಒಂದು ವಾರ ಕಾಯಿಸಿ ಕಾಡಿಸಿ ಆ ರೀತಿಯಾಗೆಲ್ಲ ಮಾಡಲಿಲ್ಲ. 9ನೇ ತಾರೀಕು ಏನೋ ಪೇಮೆಂಟ್ ಆಗುತ್ತೆ, 10ನೇ ತಾರೀಕು ಇದನ್ನು ಮಾಡಿರ್ತಾರೆ ಅಂತೇಳಿ ಈ ರೀತಿಯಾಗಿ ನಡೆದಿರೋದ್ರಿಂದಾಗಿ ಇದೇ ಕಾರಣಕ್ಕಾಗಿ ಆ ಮೂವರಿಗೆ ಈಗ ಜಾಮೀನು ಸಿಕ್ಕಿದೆ. ಆದರೆ ಅಷ್ಟು ಸುಲಭವಾಗಿ ದರ್ಶನ್ಗೆ ಜಾಮೀನು ಸಿಗುತ್ತೆ ಅಂತೇಳಿ ಈಗಲೇ ಊಹಿಸೋದು ಕಷ್ಟ ಇದೆ. ಯಾಕಂದರೆ ದರ್ಶನ್ ಹಾಗೆಯೇ ಪವಿತ್ರ ಗೌಡ A1 A2 ಇವರುಗಳ ಮೇಲೆ A14 ಇರುವಂತಹ ವ್ಯಕ್ತಿಗಳ ಮೇಲೆ ವಿಶೇಷವಾಗಿ ಕಿಡ್ನ್ಯಾಪ್ ಮಾಡಿರುವಂತಹ ಆಪಾದನೆ ಇದೆ, ಹಾಗೆಯೇ ಕೊಲೆ ಮಾಡಿರುವಂತಹ ಆಪಾದನೆ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಪೊಲೀಸರು ಅಡಿಷನಲ್ ಚಾರ್ಜ್ ಶೀಟ್ ಅನ್ನು ಇನ್ನಷ್ಟೇ ಕೊಡಬೇಕಾಗಿದೆ. ಇದೆಲ್ಲ ಆಗೋ ತನಕ ಅಷ್ಟು ಸುಲಭವಾಗಿ ಇವರಿಗೆ ಜಾಮೀನು ಸಿಗೋದ್ರ ಬಗ್ಗೆ ಅನುಮಾನ ಇದ್ದೇ ಇದೆ. ಇದು ಇವತ್ತಿನ ಚದುರಂಗ. ನಮಸ್ಕಾರ.